ಹಲೋ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ದಿನಗಳ ನಂತರ ನಾನೊಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರುವಂಥ ಮೆಹೆಂದಿ ಹೇರ್ ಪ್ಯಾಕನ್ನು ಯಾವ ರೀತಿಯಾಗಿ ತಯಾರು ಮಾಡೋದು ಅಂತ ಹೇಳಿ ಹೇಳ್ತಾ ಇದ್ದೀನಿ. ನಾನಿದಕ್ಕೆ ಮೆಹೆಂದಿ ಹೇರ್ ಪ್ಯಾಕಿಗೆ ನೂಪುರ್ ಹೆನ್ನ ಪೌಡರನ್ನು ನಾನು ಮೆಹೆಂದಿ ಪೌಡರನ್ನು ತೊಗೊಳ್ತಾ ಇದ್ದೀನಿ. ಇದಕ್ಕೆ 10 ರುಪೀಸ್ ಒಂದು ಪ್ಯಾಕ್. ನಾನು 2 ಪ್ಯಾಕನ್ನು ತೊಗೊಂಡಿದ್ದೀನಿ. ನಿಮ್ಮ ಕೂದಲು ಎಷ್ಟು ಲೆಂತ್ ಇದೆ ಅಂತ ನೋಡಿಬಿಟ್ಟು ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಒಂದು ಹೇರ್ ಪ್ಯಾಕನ್ನು ತಯಾರು ಮಾಡಲು ನಾನು ಯಾವ್ದ್ಯಾವುದನ್ನು ಆ್ಯಡ್ ಮಾಡ್ತಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಇದಕ್ಕೆ ನಾನು ಒಂದು ಪಾತ್ರೆಯಲ್ಲಿ ಈ 2 ಲೋಟದಷ್ಟು ನೀರನ್ನು ನಾನು ಹಾಕ್ತಾಯಿದ್ದೀನಿ. ಈ ನೀರಿಗೆ ನಾನು 3 ಸ್ಪೂನ್ ಟೀ ಪುಡಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಮತ್ತೆ 3 ಸ್ಪೂನ್ ನಾನು ಕಾಫಿ ಪೌಡರನ್ನು ಆ್ಯಡ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ಇದನ್ನು ನಾನು ಡಿಕಾಕ್ಷನ್ ರೀತಿಯಲ್ಲಿ ನಾನು ಇದನ್ನು ಕುದಿಸ್ಬಿಟ್ಟು ಇದನ್ನು ನಾನು ಆ ಮೆಹೆಂದಿ ಪೌಡರ್ ಏನಿದೆ, ಹೆನ್ನ ಪೌಡರ್ ಏನಿದೆ, ಅದಕ್ಕೆ ನಾನು ಮಿಕ್ಸ್ ಮಾಡಲು ನಾನು ಅದನ್ನ ಬಳಸ್ತೀನಿ. ಯಾಕೆ ಈ ಡಿಕಾಕ್ಷನನ್ನು ತಯಾರು ಮಾಡ್ಕೊಳ್ತಿದ್ದೀನಿ ಅಂತ ಹೇಳಿದ್ರೆ ಇದು ಒಂದು ಕೂದಲನ್ನು ಒಂದು ರೀತಿಯಾಗಿ ಶೈನ್ ರೀತಿಯಾಗಿ ಮಾಡುತ್ತೆ. ಈ ಡಿಕಾಕ್ಷನನ್ನು ಕುದಿಯೋಕೆ ನಾನು ಗ್ಯಾಸನ್ನು ಆನ್ ಮಾಡಿಬಿಟ್ಟು ಕುದಿಯೋಕೆ ಬಿಡ್ತಾ ಇದ್ದೀನಿ. ನಂತರ ನಾನೊಂದು ಬೌಲನ್ನು ತೊಗೊಂಡ್ಬಿಟ್ಟು ಆ ಬೌಲಿಗೆ ಈ ಹೆನ್ನ ಪೌಡರ್, ಮೆಹೆಂದಿ ಪೌಡರ್ ಏನಿತ್ತು ಅದನ್ನು ನಾನು ಹಾಕ್ತಿದ್ದೀನಿ. ನಾನು ಇಲ್ಲಿ 2 ಪ್ಯಾಕನ್ನು ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಮೆಹೆಂದಿ ಸೊಪ್ಪಿದ್ರೆ ಅದನ್ನು ಸಹಿತ ಒಣಗಿಸ್ಬಿಟ್ಟು ಪೌಡರ್ ಮಾಡಿ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ನಾನು ರೆಡಿ ಪೌಡರ್ನೇ ತೊಗೊಂಡಿದ್ದೀನಿ. ಈ ರೀತಿಯಾಗಿ 2 ಪ್ಯಾಕನ್ನು ನಾನು ಹಾಕಿದ್ದೀನಿ. ಅದಕ್ಕೆ ನಾನು ಏನು ಡಿಕಾಕ್ಷನನ್ನು ಮಾಡೋಕ್ಕೆ ರೆಡಿ ಮಾಡಿದ್ವಿ ನೋಡಿ, ಈ ರೀತಿಯಾಗಿ ಕುದಿತಾ ಇದೆ. ನಂತರ ನಾನು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ಈ ರೀತಿಯಾಗಿ ನಿಂಬೆಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಆ ಡಿಕಾಕ್ಷನನ್ನು ಏನು ಕುದ್ದಿದೆ ಅದನ್ನು ನಾನು ಫಿಲ್ಟರ್ ಮಾಡ್ತೇನೆ. ಅಂದರೆ ಈ ರೀತಿಯಾಗಿ ಅದನ್ನು ಸೋಸ್ತಾ ಇದ್ದೀನಿ. ಅಂದರೆ ಅದು ನಮಗೆ ಕಾಫಿ ಪೌಡ್ರ್ ಮತ್ತು ಟೀ ಪುಡಿಯನ್ನು ನಾವು ಅದನ್ನು ಯೂಸ್ ಮಾಡ್ತಾ ಇಲ್ಲ, ಬರೀ ಡಿಕಾಕ್ಷನನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಈ ಡಿಕಾಕ್ಷನ್ ಏನಿದೆ ನೋಡಿ, 1¼ ಲೋಟದಷ್ಟು ಇದು, 2 ಲೋಟ ಹಾಕಿರೋದು, 1¼ ಲೋಟದಷ್ಟು ಕುದ್ದಿದೆ. ಎಷ್ಟು ಬೇಕೋ ನಮಗೆ ಡಿಕಾಕ್ಷನ್ ಅಷ್ಟು ನೋಡಿಬಿಟ್ಟು ಅದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಈ ರೀತಿಯಾಗಿ ನೋಡ್ಕೊಂಡ್ಬಿಟ್ಟು ನಾವು ಅದನ್ನು ಮಿಕ್ಸ್ ಮಾಡಬೇಕು. ನಂತರ ನಾವೇನು ನಿಂಬೆಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ವಿ, ಈ ನಿಂಬೆಹಣ್ಣಿನ ರಸವನ್ನು ಆ ಮೆಹೆಂದಿ ಪ್ಯಾಕ್ಗೆ ಹಿಂಡಬೇಕು. ಹೀಗೆ ಹಿಂಡಿದ ನಂತರ ಇದನ್ನು ನಾವು ಒಂದು ಓವರ್ ನೈಟ್, ಇದು ಫುಲ್ಲು ನೈಟ್ ಅದನ್ನು ನಾವು ಇದನ್ನು ಹೀಗೆ ಕಲಸಿರ್ನಿಟ್ಬಿಟ್ಟು ಅದಕ್ಕೊಂದು ಪ್ಲೇಟ್ ಮುಚ್ಚಿಡಬೇಕು. ನಂತರ ಮಾರ್ನಿಂಗು ನೋಡಿ ಈ ರೀತಿಯಾಗಿ ಇರುತ್ತೆ, ಮಿಕ್ಸ್ ಆಗಿರೋದು ಮಾರ್ನಿಂಗ್ ಈ ರೀತಿಯಾಗಿರುತ್ತೆ. ಇದಕ್ಕೆ ನಾನು ಕರ್ಡನ್ನು ಅಂದರೆ 3 ಚಮಚ ನಾನು ಮೊಸರನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆ ಮೊಸರನ್ನು ಆ್ಯಡ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇದು ಕೂದಲಿಗೆ ಒಂದು ಮಾಯಿಶ್ಚರೈಸರ್ ರೀತಿಯಾಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಹಾಗೆ ಇದಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಮಿಕ್ಸ್ ಮಾಡಿದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಂತರ ಇದಕ್ಕೆ ನಾನು ಕೊಕೊನಟ್ ಆಯಿಲನ್ನು 5 ರಿಂದ 6 ಡ್ರಾಪ್ಸ್ ಅಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ಮೆಹೆಂದಿ ಹೇರ್ ಪ್ಯಾಕ್ ರೆಡಿಯಾಗುತ್ತೆ. ಇದನ್ನು ನಾವು ಕೂದಲಿಗೆ ನೀಟಾಗಿ ಅಪ್ಲೈ ಮಾಡಬೇಕು. ಕೂದಲಿಗೆ ನೀಟಾಗಿ ಅಪ್ಲೈ ಮಾಡಿದ ನಂತರ ಹಾಫ್ ಆನ್ ಅವರ್ ಬಿಟ್ಟು ಆ ಮೆಹೆಂದಿ ಎಲ್ಲ ಡ್ರೈ ಆದಮೇಲೆ, ಒಣಗಿದ್ಮೇಲೆ ನಾವು ಅದನ್ನು ಹೇರ್ ವಾಶನ್ನು ಮಾಡಬೇಕು. ಹೇರ್ ವಾಶಿಗೆ ಯಾವುದೇ ರೀತಿಯಾದಂಥ ಶಾಂಪು ಅಥವಾ ಸೋಪು ಯೂಸ್ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ನಾನು ಯೂಸ್ ಮಾಡೋದಿಲ್ಲ. ನಾವು ಏನು ಹೇರ್ ವಾಶ್ನ ಮಾಡಿದ ನಂತರ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ ಆ ಕೂದಲು ಡ್ರೈ ಆದಮೇಲೆ ನಾನು ಕೊಕೊನಟ್ ಆಯಿಲನ್ನು ಅಪ್ಲೈ ಮಾಡ್ತೀನಿ. ಯಾಕೆ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಅದು ನಮ್ಮ ಮೆಹೆಂದಿ ಏನು ಪ್ಯಾಕ್ ಹಾಕಿರ್ತೀವಿ ಹಾಕಿದ ನಂತರ ಅದು ಕೂದಲು ಸ್ವಲ್ಪ ಡ್ರೈ ಆದ ರೀತಿಯಲ್ಲಿರುತ್ತೆ. ಕೊಕೊನಟ್ ಆಯಿಲನ್ನು ಅಪ್ಲೈ ಮಾಡಿ ಮಾರ್ನಿಂಗ್ ನಾವು ಶಾಂಪು ಅಪ್ಲೈ ಮಾಡಿ ಹೇರ್ ವಾಶ್ ಮಾಡೋದ್ರಿಂದ ಆ ಹೇರ್ ಒಂದು ರೀತಿಯಾಗಿ ಸ್ಮೂತಾಗಿ ಶೈನಿಯಾಗಿ ನಮ್ಗೆ ಕಾಣಿಸುತ್ತೆ. ನೀವು ಬೇಕಾದ್ರೆ ಈ ಟಿಪ್ಸನ್ನು ಫಾಲೋ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.